ಈಗಾಗಲೇ ಅಧ್ಯಕ್ಷರು ಮಾತಾಡ್ತಾ ಹೇಳಿದ್ರು, ಭಾಳ ದಿವಸದಿಂದ ನಾನು ಗಾಳ ಆಗ್ತಾ ಇದ್ದೆ, ಬಂದಿರಲಿಲ್ಲ ಅವರು ಅಂತ ಹೇಳಿ. ಖಂಡಿತವಾಗ್ಲೂ ಇವತ್ತಿಗೂ ಪೂರ್ಣಿಮಾ ಶ್ರೀನಿವಾಸ್ ಅವರು ಮತ್ತು ನಮ್ಮ ಕುಟುಂಬವನ್ನು ಎ ಕೃಷ್ಣಪ್ಪನವರ ಕುಟುಂಬ ಅಂತಲೇ ಗುರುತಿಸ್ತಾರೆ. ಯಾರಾದರೂ ವಿಧಾನಸೌಧದ ಪಡಸಾಲೆಯಲ್ಲಿ ನಾನು ಓಡಾಡುವಂಥ ಸಂದರ್ಭದಲ್ಲಿ ಎಮ್ ಎಲ್ ಎ ಅಂತ ಪರಿಚಯ ಮಾಡಿಸೋದಕ್ಕಿಂತ ಕೃಷ್ಣಪ್ಪನವರ ಮಗಳು ಯಾವ ಕೃಷ್ಣಪ್ಪ ಅಂದ ತಕ್ಷಣ ಕಾಂಗ್ರೆಸ್ಸಿನ ಕೃಷ್ಣಪ್ಪ ಅಂತ ಇದ್ದಿದ್ದು. ಹಾಗಾಗಿ ಬಹುಶಃ ಕಾರಣಾಂತರಗಳಿಂದ, ಕೆಲವು ಕಹಿ ಘಟನೆಗಳಿಂದ ನನ್ನ ತಂದೆ ಪಕ್ಷವನ್ನು ಬಿಡೋ ಹಾಗೆ ಆಯಿತು. ಆದರೆ ಮತ್ತೆ ಇದೇ ಪಕ್ಷಕ್ಕೆ ಬರಬೇಕು ಅನ್ನುವಂಥದ್ದು ಬಹುಶಃ ಅವ್ರ ಇಚ್ಛೆ ಕೂಡ ಆಗಿತ್ತೋ ಏನೋ. ಅವರಿವತ್ತು ನಮ್ಮ ಜೊತೆಯಲ್ಲಿಲ್ಲ, ಆದರೂ ಕೂಡ ಅವರ ಆಶೀರ್ವಾದ ಸದಾ ನಮಗಿರುತ್ತೆ ಅಂತ ನಾನು ಭಾವಿಸಿದ್ದೇನೆ. ಹಾಗಾಗಿ ಎಲ್ಲರ ಅಪೇಕ್ಷೆ ಮೇರೆಗೆ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗ್ತಾ ಇದ್ದೇನೆ. ನಾನು ಮುಖ್ಯಮಂತ್ರಿಗಳಲ್ಲೂ ಮತ್ತು ಅಧ್ಯಕ್ಷರಲ್ಲಿ ವಿನಂತಿಯನ್ನು ಮಾಡಿಕೊಳ್ಳುವಂಥದ್ದು, ತಾವಿಬ್ಬರೂ ಸಹಿತ ಇಡೀ ರಾಜ್ಯದ ಕೊಟ್ಟ ಮಾತಿನಂತೆ ನಡ್ಕೊಳ್ತಾ ಇದ್ದೀರಾ, ಅದೇ ರೀತಿ ಇವತ್ತು ನಾವು ಸೇರ್ಪಡೆ ಆಗ್ತಾ ಇರುವಂಥದ್ದು ಪಕ್ಷಕ್ಕೂ ಗಟ್ಟಿಯಾಗಬೇಕು ಮತ್ತು ಒಂದು ಹಿಂದುಳಿದ ವರ್ಗದ ಸಮಾಜದಿಂದ ಬಂದಂಥ ಒಬ್ಬ ಹೆಣ್ಣು ಮಗಳು, ನನ್ನದೇ ರೀತಿ ಇನ್ನು ಹಲವಾರು ಹಿಂದುಳಿದ ವರ್ಗದ ಸಮಾಜಗಳಿದ್ದಾವೆ, ಉಪ್ಪಾರ ಇರ್ಬೋದು, ಬೆಸ್ತ ಇರ್ಬೋದು, ಕುಂಬಾರ ಇರ್ಬೋದು, ಅನೇಕ ಹಿಂದುಳಿದ ವರ್ಗದ ಸಮಾಜಗಳಿಗೆ ರಾಜಕೀಯ ಪ್ರಾತಿನಿಧ್ಯ ಸಿಗದೆ ಬಹಳ ಕಷ್ಟ. ಹಾಗಾಗಿ ಯಾವತ್ತೂ ಯಾವುದೇ ಒಂದು ಸಮೂಹದಲ್ಲಿ, ಸಮಾಜದಲ್ಲಿ ಹಿಂದುಳಿದ ವರ್ಗದವರು ಹೆಚ್ಚೆಚ್ಚು ರಾಜಕೀಯವಾಗಿ ಗಟ್ಟಿಯಾಗ್ತಾರೋ ಆ ಒಂದು ಪಕ್ಷ ಕೂಡ ಗಟ್ಟಿಯಾಗುತ್ತೆ. ಹಾಗಾಗಿ ತಾವು ತಮ್ಮೆಲ್ಲರ ಆಶೀರ್ವಾದ ಸದಾ ಇರಬೇಕು ಅಂತ ಹೇಳಿ ನಾನು ವಿನಂತಿಯನ್ನು ಮಾಡ್ಕೊಳ್ತಾ